ವರದಿ ನಿಗದಿ ಮಾಡಿದ್ದಾರೆ, ಅದರ ಪ್ರಯತ್ನ ಎಂದು ನಾವು ಗ್ರಾಮ ಪಂಚಾಯಿತಿಯ ಒಂದು ಆವರಣದಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೀವಿ. 2017-18 ಈಗಾಗಲೇ ನಾವು ವಸತಿ ಮತ್ತು ನಿವೇಶನ ರಹಿತರ ಅಂತೇಳಿ ಪಟ್ಟಿ ಮಾಡ್ಕೊಂಡಿದ್ದೀವಿ. ಆ ಪಟ್ಟಿಯಲ್ಲಿ ಈಗಾಗಲೇ ಎಲ್ಲರ ಹೆಸರನ್ನ, ಅಂದರೆ ಯಾರು ಫಲಾನುಭವಿಗಳು ಅಂತೇಳಿ ತಮಗೆಲ್ಲ ಗೊತ್ತಿದೆ. ಆ ಒಂದು ಫಲಾನುಭವಿ ಹೆಸರು ಈಗಾಗಲೇ ನಾವು ವೆಬ್ಸೈಟಲ್ಲಿ ಸೇರಿಸಿದ್ದೀವಿ. ಈಗ ಅದ್ರ ಮುಂದುವರೆದು ಯಾರು ನಿವೇಶನ ರಹಿತರು ಅಥವಾ ಇನ್ನೂ ಯಾರು ಅಪ್ಲಿಕೇಶನ್ ಕೊಟ್ಟಿಲ್ಲ ಅಂತ ಹೆಸರುಗಳನ್ನು ನಾವು ತಗೊಂಡು ಇಟ್ಕೋಬಹುದು, ಬಿಟ್ಟರೆ ಯಾವುದೇ ರೀತಿಯಿಂದ ನಾವು ಸೇರಿಸಲಿಕ್ಕೆ ಆಗುದಿಲ್ಲ. ಯಾಕಂತೇಳಿದ್ರೆ ಇಲ್ಲಿ ಸಾಮಾನ್ಯ ಸಭೆ ಆಗಬೇಕು, ಸಾಮಾನ್ಯ ಸಭೆಯಿಂದ ಠರವಾಗಬೇಕು, ಠರವಾಗಿ ತಾಲೂಕ್ ಪಂಚಾಯಿತಿಯಲ್ಲಿ ಅನುಮೋದನೆ ಆಗಿ ತಾಲೂಕ್ ಪಂಚಾಯಿತಿಯಿಂದ ನಾವು ಬರೀಬೇಕಲ್ಲಿ. ಮತ್ತೆ ಇಷ್ಟು ಕುಟುಂಬಗಳಿದ್ದಾವೆ, ಈ ಕುಟುಂಬಗಳಲ್ಲಿ ವಸತಿ ರಹಿತರು ಮತ್ತೆ ನಿವೇಶನ ರಹಿತರು ಇಷ್ಟು ಮೊದಲಿತ್ತು. ಈಗ ಅವರಿಗೆ ನಿವೇಶನ ರಹಿತರಿದ್ದನ್ನು ವಸತಿ ರಹಿತರನ್ನಾಗಿ ಮಾಡಬೇಕಾಗಿದೆ ಅಂತ ನಾವು ಸರ್ವ ಮಾಡಿ ಜಿಲ್ಲಾ ಪಂಚಾಯಿತಿ ಕಳಿಸಿದ ನಂತರ ಜಿಲ್ಲಾ ಪಂಚಾಯಿತಿಯಿಂದ ನಿಗಮಕ್ಕೆ ಹೋಗ್ತಾರೆ. ನಿಗಮದಲ್ಲಿ ಅವರು ಆ ಒಂದು ಸಮಿತಿ ಇದೆ, ಸಮಿತಿಯವರು ಮೀಟಿಂಗ್ ಮಾಡಿಕೊಂಡು ಆ ಮೀಟಿಂಗಲ್ಲಿ ಅನುಮೋದನೆ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಅಂಥ ಫಲಾನುಭವಿಗಳಿಗೆ ಅವಕಾಶ ಇಲ್ಲ. ಅಕಸ್ಮಾತ್ ನಾವು ಆಯ್ಕೆ ಮಾಡಿದರೂ ಕೂಡ, ಈ ಎಕ್ಸಾಂಪಲ್ ನಾನು ಇಲ್ಲಿ ನಿವೇಶನ ರಹಿತರಾಗಿದ್ದೀನಿ ಅಂದರೆ ನನಗೆ ಒಂದು ಜಿನ್ಯೂನ್ ಇದೆ, ನನಗೆ ಅವಶ್ಯಕತೆ ಇದೆ ಮನೆ ಅಂತ ತಾವೆಲ್ಲರೂ ಹೇಳಿದ ನಂತರ ನನಗೆ ಆಯ್ಕೆ ಮಾಡಿದ್ದೀರಿ, ಆಯ್ಕೆ ಮಾಡಿದ ನಂತರ ನನಗೆ ಎಂಟ್ರಿ ಮಾಡಲಿಕ್ಕೆ ಆಪ್ಷನ್ ಇಲ್ಲ ಅಂತ ಹೇಳಿದರೆ ಆ ಒಂದು ಮನೆ ನನಗೆ ಕೊಟ್ಟಿದ್ದನ್ನು ಒಂದು ಕಡಿಮೆ ಆಗ್ತದೆ, ಒಂದು ಎರಡನೇದು ಬೇರೆ ಫಲಾನುಭವಿಗೆ ವಂಚಿತರನ್ನಾಗಿ ಮಾಡ್ದಂಗೆ ಆಗ್ತಿತ್ತು. ಮಗ ಮಗಣಿ ಏನಾ ತೊಡೆ ಕನ್ನಡ ಹೇಳ್ಬೇಕಾದ್ರೆ ಏನಾದ್ರೂ ಮಿಸ್ಟೇಕ್ ಆದ್ರೆ ಏನ್ ಮಾಡ್ತೀರಿ ಅವಾಗ ಮತ್ತೆ ಬಂದು ಬೈದ್ರೆ ನಿಮ್ಗೆ ತಿಳಿಯೋಂಗೆ ಹೇಳ್ತಾರೆ, ನಾ ಕನ್ನಡದಲ್ಲಿ ಹೇಳ್ತೀನಿ. ಆಮೇಲೆ ಇಲ್ಲಿ ಪಿಡಿಯವರು ಇದಾರೆ, ಮತ್ತೆ ಎಲ್ಲ ವಾರ್ಡ್ ಮೆಂಬರು ಅಧ್ಯಕ್ಷರು ಉಪಾಧ್ಯಕ್ಷರು ಇದಾರೆ, ಅವ್ರಿಗೆ ನಿಮಗೆ ಕೊಂಕಣಿ ಅಥವಾ ಮರಾಠಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ. ಇಲ್ಲಿವರೆಗೂ ಏನು ಗುರಿ ನಿಗದಿ ಮಾಡಿದೆ,